ಬಿಗ್ ಬಾಸ್ ಕನ್ನಡ ಸೀಸನ್ 10 ಏನಿದೆ ಇದೀಗ 10ನೇ ವಾರಕ್ಕೆ ಕಾಲಿಟ್ಟಿದೆ. ಈ ವಾರ ದೊಡ್ಡ ಮನೆಯಿಂದ ಹೋಗೋರು ಯಾರು ಅನ್ನೋ ಕುತೂಹಲ ಕೂಡ ಹೆಚ್ಚಾಗಿದೆ. ನಟಿ ಸಿರಿ, ಮಾಡಲ್ ಪವಿ ಬೂವಪ್ಪ ಮತ್ತು ಮೈಕಲ್ ಅಜಯ್ ಈ ಮೂರರಲ್ಲಿ ಯಾರೋ ಒಬ್ಬರು ಮನೆಗೆ ಹೋಗ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ 6 ಮಂದಿ ನಾಮಿನೇಟ್ ಆಗಿದ್ದರು. ಸಿರಿ, ಪವಿ ಬೂವಪ್ಪ, ಮೈಕಲ್ ಅಜಯ್, ವಿನಯ್ ಗೌಡ, ಸಂಗೀತಾ ಹಾಗೂ ಡ್ರೋನ್ ಪ್ರತಾಪ್ ನಾಮಿನೇಟ್ ಆಗಿದ್ದು. ಈ 6 ಮಂದಿಯಲ್ಲಿ ಟಾಸ್ಕ್ಗಳಲ್ಲಿ ಚೆನ್ನಾಗಿ ಆಡೋದು ಯಾರು ಅಂತ ಅಂದರೆ ಅದು ವಿನಯ್, ಮೈಕಲ್, ಡ್ರೋನ್ ಪ್ರತಾಪ್ ಮತ್ತು ಸಂಗೀತಾ. ಇವರು ಮನೆಯಲ್ಲಿ ಉಳಿದುಕೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಿತ್ತು. ಸಿರಿ ಮತ್ತು ಪವಿ ಪೂವಪ್ಪ ಇಬ್ಬರಲ್ಲಿ ಒಬ್ಬರು ಮನೆ ಖಾಲಿ ಮಾಡಬೇಕಿತ್ತು. ವೀಕ್ಷಕರು ಸಿರಿಯವರನ್ನ ಸೇವ್ ಮಾಡಿದ್ದಾರೆ. ಮೂಲಗಳ ಪ್ರಕಾರ ಇತ್ತೀಚೆಗೆ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದ್ದ ಪವಿ ಪೂವಪ್ಪ 3ನೇ ವಾರಕ್ಕೆ ಮನೆಯಿಂದ ಹೊರಬರ್ತಾ ಇದ್ದಾರೆ. ಪವಿ ಜೊತೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದ್ದ ಅವಿನಾಶ್ ಶೆಟ್ಟಿ ಸೇಫ್ ಆಗಿದ್ದಾರೆ. ಈ 3 ವಾರಗಳಲ್ಲಿ 1 ವಾರ ಬಿಟ್ಟು ಉಳಿದ ವಾರಗಳಲ್ಲಿ ಪವಿ ಪೂವಪ್ಪ ನಾಮಿನೇಟ್ ಆಗಿದ್ದರು. ಪವಿ ಪೂವಪ್ಪ ಬಿಗ್ ಬಾಸ್ ನೀಡುವ ಟಾಸ್ಕ್ಗಳಲ್ಲಿ ಅಷ್ಟು ಚೆನ್ನಾಗಿ ಆಡ್ತಾ ಇರಲಿಲ್ಲ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ಗಳು ಕೂಡ ಆಗ್ತಾ ಇತ್ತು. ಈ ವಾರದಲ್ಲಿ ಅಂದರೆ 10ನೇ ವಾರದಲ್ಲಿ ಕೂಡ ಟಾಸ್ಕ್ನಲ್ಲಿ ಚೆನ್ನಾಗಿ ಆಡಿರಲಿಲ್ಲ. ಇದೇ ಕಾರಣಕ್ಕೆ ಈ ವಾರ ಕಳಪೆ ಪಟ್ಟ ಕೂಡ ಪಡೆದಿದ್ರು. ಇನ್ನು ತುಕಾಲಿ ಸಂತೋಷ್ ಅವರು ಉತ್ತಮ ಪಟ್ಟ ಪಡೆದಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಪವಿ ಪೂವಪ್ಪ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗುವ ಮೊದಲು ದೊಡ್ಡ ಮನೆಯಲ್ಲಿ ವೀಕ್ ಕಂಟೆಸ್ಟೆಂಟ್ ಅಂದರೆ ಅದು ಸಿರಿ ಎನ್ನುವಂತಾಗಿತ್ತು. ಹಲವು ಬಾರಿ ನಾಮಿನೇಟ್ ಕೂಡ ಆಗಿದ್ರು, ಆದರೂ ಜನರು ಅವರನ್ನ ಸೇವ್ ಮಾಡಿದ್ದಾರೆ. ಆದರೆ ಪವಿ ಬಂದಮೇಲೆ ಸಿರಿಯವರಿಗಿಂತ ವೀಕ್ ಸ್ಪರ್ಧಿಯಾಗಿ ಕಾಣಿಸ್ತೊಡೋದು. ಅದರಲ್ಲೂ ಸಿರಿಯವರು ಪಡೆದಿರೋ ಜನಪ್ರಿಯತೆ ಇದೆಯಲ್ಲ, ಅದು ಎಲ್ಲ ಸ್ಪರ್ಧಿಗಳಿಗಿಂತ ಜಾಸ್ತಿನೇ ಇದೆ. ಪವಿಯವರು ಮಾಡಲಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಫೇಮಸ್ ಆಗಿದ್ದಾರೆ, ಅದರಲ್ಲಿ 2 ಮಾತಿಲ್ಲ. ಆದರೆ ಸಿರಿಯವರಿಗೆ ಕಂಪೇರ್ ಮಾಡಿದ್ರೆ ಪವಿಯವರು ಏನೂ ಅಲ್ಲ. ಯಾಕೆ ಅಂತ ಅಂದರೆ ಸಿರಿಯವರು ಬರೋಬ್ಬರಿ 30 ಹೆಚ್ಚು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಅಷ್ಟು ವರ್ಷಗಳಿಂದ ಸಿರಿಯವರು ಧಾರಾವಾಹಿಗಳಲ್ಲಿ ನಟಿಸುವ ಮೂಲಕ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಹೀಗಾಗಿ ಪವಿ ಪೂವಪ್ಪ ಅವರಿಗಿಂತ ಸಿರಿಯವರನ್ನು ಜನ ಉಳಿಸಿಕೊಂಡಿದ್ದಾರೆ. ಬಂದ 3ನೇ ವಾರಕ್ಕೆ ಪವಿ ದೊಡ್ಡ ಮನೆ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಾರೆ. ಕೊಡಗು ಮೂಲದ ಪವಿ ಪೂವಪ್ಪ ಅವರ ಪೂರ್ತಿ ಹೆಸರು ಪಾನಿ ಕುಟ್ಟಿರ ಪವಿತ್ರ ಪೂವಪ್ಪ ಅಂತ. 2013ರಲ್ಲಿ ಫ್ಯಾಷನ್ ಲೋಕದಲ್ಲಿ ತಮ್ಮ ವೃತ್ತಿ ಜೀವನವನ್ನು ಆರಂಭ ಮಾಡ್ತಾರೆ. ಇನ್ಸ್ಟಾಗ್ರಾಮಲ್ಲಿ ಇವರಿಗೆ ಸುಮಾರು 1 ಲಕ್ಷಕ್ಕೆ ಹೆಚ್ಚು ಫಾಲೋವರ್ಸ್ ಕೂಡ ಇದ್ದಾರೆ. 2015ರಲ್ಲಿ ಮಿಸ್ಟರ್ ಅಂಡ್ ಮಿಸ್ ಫ್ಲೆಮಿಂಗೋ ಸ್ಯಾಂಡಲ್ವುಡ್ ಸ್ಟಾರ್ ಸ್ಪರ್ಧಿ ಪ್ರಶಸ್ತಿಯನ್ನು ಗೆಲ್ತಾರೆ. 2016ರಲ್ಲಿ ರಿಜ್ ಫ್ಯಾಷನ್ ಮಿಸ್ ಅಸ್ಸಾಂ ಬೆಂಗಳೂರು ಸ್ಪರ್ಧೆಯಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಡ್ತಾರೆ. ಇವರು ಬಿಗ್ ಬಾಸ್ ಮನೆಗೆ ಬಂದಾಗ ಸಖತ್ ಪೈಪೋಟಿ ಉಂಟಾಗುತ್ತೆ ಅಂತ ವೀಕ್ಷಕರು ಕೂಡ ಅಂದ್ಕೊಂಡಿದ್ರು. ಆದರೆ ಅದು ಉಲ್ಟಾ ಆಗಿ ಹೋಗಿದೆ. ಪವಿ ಪೂವಪ್ಪ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ 1 ವಾರಕ್ಕೆ 90,000 ರೂಪಾಯಿ ಸಂಭಾವನೆ ಸಿಗ್ತಾ ಇತ್ತು. ಹಾಗಾಗಿ 3 ವಾರದಲ್ಲಿ ಇವರು ಗಳಿಸಿದ್ದು 270,000 ರೂಪಾಯಿ. ಪವಿ ಪೂವಪ್ಪ ಬಿಟ್ಟು ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗಬೇಕಿತ್ತು ಅನ್ನೋದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.